कर्नाटक में दिल्ली कल लोकसभा चुनाव में 28ಕ್ಕೆ 25 ಸ್ಥಾನಗಳನ್ನು ಗೆದ್ದಿದ್ದರು. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ದಯವಿಟ್ಟು ಎಲ್ಲ ಕೈ ಮುಗಿಸಿ ಪ್ರಾರ್ಥನೆ ಮಾಡ್ತೀನಿ. ಒಂದು 10 ನಿಮಿಷ ಕೂರ್ಬೇಕಂತ ದಯವಿಟ್ಟು ಎಲ್ಲ ಕಾರ್ಯಕರ್ತರ ಬಂದಿಗಳಿಗೆ ಕಡೆ ಕಡೆಯ ಮನವಿ. ಸಾಹೇಬರು ಮಾತಾಡ್ತಾ ಇದ್ದಾರೆ, ದಯಮಾಡಿ ಒಂದು 10 ನಿಮಿಷ ತಾಳ್ಮೆಯಿಂದ. ನನಗೆ ಗೊತ್ತಿದೆ ತುಂಬಾ ಬಿಸಿಲು, ಬೆಳಿಗ್ಗೆ 10 ಗಂಟೆಯಿಂದ ಕಾಯ್ತಿದ್ದೀವಿ, ತುಂಬಾ ತಾಳ್ಮೆ ಪರೀಕ್ಷೆ ಮಾಡಿದ್ವಿ. ಅಭಿಮಾನಿ ಬಂದಿಗಳಿಗೆ ಒಂದು 10 ನಿಮಿಷ ತಾಳ್ಮೆಯಿಂದ ಕುಳಿತುಕೋಬೇಕಾಗಿ ಕಡೆ ಕಡೆಯ ಮನವಿ. ಇನ್ನು 1/2 ಗಂಟೆಯಲ್ಲಿ ನಾನು ಭಾಷಣ ಮುಗಿಸ್ತೇನೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಶಾಂತ ಚಿತ್ತತೆಯಿಂದ 1/2 ಗಂಟೆ ನಿಶ್ಶಬ್ದವಾಗಿ ಕೂರ್ಬೇಕು. ಯಾರು ಎದ್ದೋಗಬಾರದು ಅಂತೇಳಿ ನಿಮ್ಮಲ್ಲಿ ಮನವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳಿಗೆ 25 ಸ್ಥಾನಗಳನ್ನು ಗೆದ್ದರು ಭಾರತೀಯ ಜನತಾ ಪಕ್ಷ. ಯಾಕಂತಂದ್ರೆ ಜನರ ಮುಂದೆ ಭಾವನಾತ್ಮಕವಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಸುಳ್ಳುಗಳನ್ನ ಹೇಳಿದ್ರು. ಕಾಶ್ಮೀರದಲ್ಲಿ 370 ಆಟಿಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ರದ್ದು ಮಾಡಿದ್ರು. ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜನರು ಈ ದೇಶ ರಕ್ಷಣೆ ಮಾಡುವವರು ನರೇಂದ್ರ ಮೋದಿಯವರು ಮಾತ್ರ ಅಂತ ಹೇಳಿ ವೋಟ್ ಕೊಟ್ಬಿಟ್ಟು ಹೋದ್ಸಾರಿ. ಈ ಸಾರಿ ಯಾವುದು ಭಾವನಾತ್ಮಕವಾದಂತ ವಿಚಾರ ಉಳಿದಿಲ್ಲ ಅವರಿಗೆ. ಅದಕ್ಕೆ ಸುಳ್ಳುಗಳನ್ನ ಮಾರುಕಟ್ಟೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ನರೇಂದ್ರ ಮೋದಿಯವರು ಹೆಚ್ಚು ಕರ್ನಾಟಕಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನಿನ್ನೆ 4 ಕಡೆ ಹೋಗಿದ್ದಾರೆ, ಇವತ್ತು ಕೂಡ ಕರ್ನಾಟಕದಲ್ಲೇ ಇದ್ದಾರೆ. ಅವರು ಎಲ್ಲ ಕಡೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಬೆಳಗಾವಿ ಹೇಳಿದ್ರು, ಶಿವಾಜಿ ಮಹಾರಾಜರಿಗೆ ಕಿತ್ತೂರಾಗಿ ಚೆನ್ನಮ್ಮನವರಿಗೆ ಕಾಂಗ್ರೆಸ್ ಅವರು ಅವಮಾನವನ್ನು ಮಾಡಿದ್ರು. ನಮಗೆ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಅವರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಅವರಿಗೆ ಅವಮಾನವನ್ನು ಮಾಡತಕ್ಕಂತ ಕೆಲಸವನ್ನ ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ನಾನು ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವವನ್ನ ಬಿಜೆಪಿಯ ಸರ್ಕಾರ ಯಾವತ್ತೂ ಕೂಡ ಮಾಡಿರಲಿಲ್ಲ. ಯಡಿಯೂರಪ್ಪ ಮಾಡಿರಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಿರಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಿರಲಿಲ್ಲ. ಅವರ ಜಯಂತ್ಯೋತ್ಸವವನ್ನ ಮಾಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ.
ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದವರು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಅವಮಾನ ಮಾಡಲಿಕ್ಕೆ ಸಾಧ್ಯನಾ? ನರೇಂದ್ರ ಮೋದಿ ಅವರು ಇಂಥ ಸುಳ್ಳುಗಳನ್ನೇ ಹೇಳುತ್ತಾರೆ, ಇನ್ನೊಂದು ಸುಳ್ಳು ಹೇಳಿದ್ದಾರೆ. ಅದೇನಪ್ಪ ಅಂತಂದ್ರೆ, ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರ ಇಲ್ಲ. ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡಿದಾಗ, ಆರ್ಎಸ್ಎಸ್ ಇತಿಹಾಸವನ್ನು ನೋಡಿದಾಗ, ಈ ದೇಶದಲ್ಲಿ ಮುಂದೆ ಇರ್ತಕ್ಕಂಥ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಅಷ್ಟೇ ಏಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ವಿರೋಧ ಮಾಡಿದ್ದಾರೆ. ನಿನ್ನೆ ಮೋಹನ್ ಭಾಗವತ್ ಅವರು ಬಿಟ್ಟಿದ್ದಾರೆ, ನಾವು ಯಾವತ್ತೂ ಕೂಡ ಮೀಸಲಾತಿಗೆ ವಿರೋಧ ಇಲ್ಲ, ಹಿಂದೆನೋ ವಿರೋಧ ಇರಲಿಲ್ಲ, ಮುಂದೆನೋ ವಿರೋಧ ಇರಲಿಲ್ಲ ಅಂತ ಮಾತುಗಳನ್ನು ಹೇಳಿದ್ದಾರೆ. ಇದು ಅತ್ಯಂತ ಹಸಿ ಸುಳ್ಳು. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಲು ಯಾರು? ಮತಯಾತ್ರೆಯನ್ನ ಪ್ರಾರಂಭ ಮಾಡಿದವರು ಯಾರು? ಲಾಲೂ ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ರಥಯಾತ್ರೆಯನ್ನ ತಡೆದಂತೆ ಯಾಕೆ? ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಮಟ್ಟಕ್ಕೆ ತಗೊಂಡು ಹೋದಂತವರು ಯಾರು? ನಿಮ್ಗೆಲ್ಲ ಜ್ಞಾಪಕ ಇರಬೇಕು, ಮಂಡಲ ಕಮಿಷನ್ ವರದಿ 1995 ಇಸ್ವಿನಲ್ಲಿ ವಿ ಪಿ ಸಿಂಗ್ ಅವರು ಜಾರಿ ಮಾಡ್ತೀನಿ ಎಂತಂದಾಗ ಅದನ್ನ ವಿರೋಧ ಮಾಡಿ ರಥಯಾತ್ರೆ ಮಾಡಿದವರು ಅಧ್ವಾನಿಯವರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ್ ಸಿಂಗ್ ಅವರು ಮಾನವ ಸಂಪನ್ಮೂಲಗಳ ಸಚಿವರಾಗಿದ್ದಾಗ ಐಎಲ್ಎಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಐಐಟಿ, ಐಐಎಂ, ಐಐಸಿ, ಐಐಎಸ್ಸಿ ಅಲ್ಲಿ ಮೀಸಲಾತಿಯನ್ನು ತಂದಾಗ ಅದನ್ನು ವಿರೋಧ ಮಾಡಿದವರು ಬಿಜೆಪಿಯವರು. ಅಷ್ಟೇ ಅಲ್ಲ, ಸಂವಿಧಾನವನ್ನು ತಿದ್ದುಪಡಿ ಮಾಡಿ 73ನೇ ತಿದ್ದುಪಡಿ 74ನೇ ತಿದ್ದುಪಡಿಗಳನ್ನು ತಂದು ಜಿಲ್ಲಾ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರಪಾಲಿಕೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತ ಮಾಡಿದಾಗ ಅದು ಜಾರಿಯಾಯಿತು. ಜಾರಿಯಾದ್ಮೇಲೆ ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ಹೋದರು ಶ್ರೀ ರಾಮಾಯಣೇಶ್ವರು. ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ರಾಮಾಯಣೇಶ್ವರು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು. ಬಿಜೆಪಿಯ ಉಪಾಧ್ಯಕ್ಷರು ಮತ್ತೆ ರಾಜ್ಯಸಭಾ ಸದಸ್ಯರಾಗಿದ್ರು. ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ರಾಮಾಜೋಯಿಸೇ ವಾದವನ್ನು ಮಂಡಿಸಿದರು. ದುರದೃಷ್ಟ ಅದೃಷ್ಟವಶಾತ್
ಅದೃಷ್ಟವಶ ರಾಮಾ ಜೋಯಿಸ್ ಹಾಕಿದಂತ ಅರ್ಜಿಯನ್ನು ವಜಾ ಮಾಡಲು ಸುಪ್ರೀಂ ಕೋರ್ಟ್ ಅವರು ಇವತ್ತು ನೀವು ವಿಚಾರ ಮಾಡಬೇಕು. ಮಿಸ್ಲಾತಿಯನ್ನ ಮೊದಲಿಂದೂ ಪ್ರಯೋಗ ಮಾಡ್ತಾ ಬಂದಿರತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ ಅವರು ಯಾವತ್ತೂ ಕೂಡ ಮೀಸಲಾತಿ ಪರ ಇರಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ರಾಮಾ ಜೋಯಿಸ್ ಸುಪ್ರೀಂ ಕೋರ್ಟ್ ಹೋಗಿದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನವರು ಬಿಸಿಯ ಮೇಲೆ ಮುಸಲ್ಮಾನರನ್ನ ಸೇರಿಸಿರ್ತಕ್ಕಂಥದ್ದು ಸರಿ ಇದೆ ಅಂತೇಳಿ ಸರ್ಕಾರ ಆದೇಶವನ್ನ ಎತ್ತಿಡಿದ್ರು. ಮತ್ತೆ ಮುಸಲ್ಮಾನರಿಗೆ 4% ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ 1994 ಜಾರಿನಲ್ಲಿದೆ. ಅಂದ್ರೆ ಸುಮಾರು 30 ವರ್ಷಗಳಿಂದ ಕರ್ನಾಟಕದಲ್ಲಿ ಜಾರಿನಲ್ಲಿದೆ. ನಾವು ಹೊಸದಾಗಿ ಮುಸಲ್ಮಾನಿಗೆ 4% ಮೀಸಲಾತಿ ಕೊಟ್ಟಂತಲ್ಲ, ದೇವೇಗೌಡರು ಈ ದೇಶದ ಈ ರಾಜ್ಯದ ಪ್ರಧಾನ ಮುಖ್ಯಮಂತ್ರಿ ಆಗಿರುವಾಗ ನಾನು ಕೂಡ ಹಣಕಾಸು ಮಂತ್ರಿಯಾಗಿದ್ದೆ. ಅವತ್ತು 4% ಮೀಸಲಾತಿಯನ್ನು ಕೊಟ್ಟರು. ಇದು ಕೊಟ್ಟದ್ದು ಚಿನ್ನಪ್ರೀತಿ ಆಯೋಗದ ವರದಿ ಆಧಾರದ ಮೇಲೆ ಕೊಟ್ಟದ್ದು. ಇದನ್ನ ಬಸವರಾಜ ಬೊಮ್ಮಾಯಿಯವರು ರದ್ದು ಮಾಡಿದ್ರು. ರದ್ದು ಮಾಡಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗೆ ಹಂಚಿಕೆ ಮಾಡಿದ್ರು. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಬಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ನಾವು ಮುಸಲ್ಮಾನರಿಗೆ ಕೊಟ್ಟಿದ್ದ 4% ಮೀಸಲಾತಿಯನ್ನು ರದ್ದು ಮಾಡಲ್ಲ, ಯಥಾಸ್ಥಿತಿ ಮುಂದುವರಿಸುತ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನು ಹಾಕಿ ಅಂಡರ್ಟೇಕನ್ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಮುಸಲ್ಮಾನರಿಗೆ 4% ಮೀಸಲಾತಿ ಮುಂದುವರಿತಕ್ಕಂಥದ್ದು ನಡೀತಾ ಇದೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ದಲಿತರಿಗೆ ಕೊಟ್ಟಿದ್ದಂತೆ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸುಳ್ಳನ್ನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ರೀತಿಯ ಅಧಿಕಾರವನ್ನು ಮಾಡಬೇಕಾಗಿರ್ತಕ್ಕಂಥ ಪ್ರಧಾನಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಬೇಕು, ಯಾರೇ ಆಗಲಿ ಪ್ರಧಾನಮಂತ್ರಿಯಾಗಲಿ ಮುಖ್ಯಮಂತ್ರಿಯಾಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಇಂಥವರ ವಿರುದ್ಧ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನನ್ನ ಗೆಳೆಯರಿಗೆ ಮನವಿ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದಿದ್ದಂತ ಲೋಕಸಭಾ ಸದಸ್ಯರು
ಒಂದು ದಿನ ಬಾಯಿ ಬಿಡಲಿಲ್ಲ, ಒಂದು ದಿನ ಬಾಯಿ ಬಿಡಲಿಲ್ಲ. ಇವತ್ತು ಬಿಜೆಪಿಯಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀರಾಮುಲು ಕರ್ನಾಟಕದಲ್ಲಿ ಮಂತ್ರಿಯಾಗಿದ್ದರು. ಕೋವಿಡ್-19 ಬಂದಾಗ ಮಂತ್ರಿ ಇವರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇವರು ಮಂತ್ರಿ ನೆಕ್ಕಿದ್ದಾರೆ. ಕೋವಿಡ್-19 ಕಾಯಿಲೆಯನ್ನ ಸಮರ್ಥವಾಗಿ ನಿಭಾಯಿಸಲಿಲ್ಲ ಅಂತೇಳಿ ಇವರು ಆರೋಗ್ಯ ಇಲಾಖೆ ನೆಕ್ಕಿದ್ದಾರೆ. ಆರೋಗ್ಯ ಇಲಾಖೆ ನೆಕ್ಕಿದ್ದಾರೆ, ಸುಧಾಕರ್ ಕೊಟ್ಟರು. ಅದರಲ್ಲೂ ಕೂಡ ಭ್ರಷ್ಟಾಚಾರವನ್ನು ಸರ್ಕಾರ ಮಾಡಿತು, ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರವನ್ನು ಮಾಡಿತು. ಶ್ರೀರಾಮುಲು ಅವರು ಮಂತ್ರಿಯಾಗಿ ಸಂಪೂರ್ಣ ವಿಫಲರಾಗಿದ್ದರು, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದರು. ಅಂತವರನ್ನ ಮತ್ತೆ ಈಗ ಲೋಕಸಭೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರು ಶಾಸಕರಾಗೂ ಕೂಡ ಅಸಮರ್ಥರು, ಲೋಕಸಭೆ ಹೋದರೂ ಕೂಡ ಅಸಮರ್ಥರು, ಭ್ರಷ್ಟರು. ಅವರನ್ನು ಯಾವತ್ತೂ ಕೂಡ ನೀವು ಗೆಲ್ಲಿಸಬಾರದು. ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಅವರ ಕೊಡುಗೆ ಏನು ಬಳ್ಳಾರಿಗೆ? ಬಳ್ಳಾರಿ ಅಭಿವೃದ್ಧಿಗೆ ಅವರ ಕೊಡುಗೆ ಏನು? ಕೊಡುಗೆ ಕೆಲಸವನ್ನು ಮಾಡಿದ್ದೇವೆ. 2000 ರೂಪಾಯಿ
ಮಕ್ಕಳು ಕೂಡ ಸೆಪ್ಟೆಂಬರ್ನಲ್ಲಿ ಮನೆಯಲ್ಲಿ 15,172 ಕೋಟಿ ಎನ್ಡಿಆರ್ಎಫ್ ಕೊಡುಗೆ ಕೇಳಿ ಮನವಿ ಮಾಡಲು ಕೂಡ ಕೊಡಲಿಲ್ಲ. ನಾವು 3 ಜನ ಮಂತ್ರಿಗಳು ಕಳಿಸಿಕೊಟ್ಟಿದ್ದೇವೆ ಕೇಂದ್ರ ಸಂಕೇತಕ್ಕೆ ದಿಲ್ಲಿಗೆ, ಅವರು ಸಮರ್ಪಣೆ ಮಂತ್ರಿಗಳನ್ನು ಭೇಟಿ ಮಾಡಿಕೊಂಡು ಕೊಡಲಿಲ್ಲ. ನಾನೇ ಸ್ವತಃ ಪರಿಮಿಷನ ಭೇಟಿ ಮಾಡಿದ್ದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ, ಆದರೂ ಕೊಡಲಿಲ್ಲ. ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ಜೀವಾರಿ ಹಾಕಿಸಿಕೊಂಡು ನಾವು 15,172 ಕೋಟಿ ಕೇಳಿದ್ರೆ ಅವರು ಕೊಟ್ಟಿರೋದು 3,454 ರೂಪಾಯಿ. 3,454 ರೂಪಾಯಿ ಅದು 19% ಕೂಡ ಇಲ್ಲ, 19% ಕೂಡ ಇಲ್ಲ. ಈಗ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು, ಖಾಲಿ ಚೆಂಬು. ನರೇಂದ್ರ ಮೋದಿಯವರಿಗೆ ಓಟ್ ಕೊಡ್ತೀರಾ? ಶ್ರೀರಾಮರಿಗೆ ಓಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮರಿಗೆ ಕೊಡಬೇಡಿ ಓಟನ್ನ, ಓಟನ್ನ ಕೊಡಬೇಡಿ. ಖಾಲಿ ಚೆಂಬು ಕೊಟ್ಟವರು ಕೊಡ್ತೀರಾ? ಅದ್ರ ಬದಲು ಶ್ರೀರಾಮರಿಗೆ ಈ ಖಾಲಿ ಚೆಂಬು ಕೊಟ್ಟು ಕೆಲಸವನ್ನು ಮಾಡಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ರು 2014 2,00,000 ಕಪ್ಪಣ ಇದೆ ದೇಶದಲ್ಲಿ, ಅದೆಲ್ಲ ತಂದು 15,00,000 ಕೊಟ್ರ 2 ಕೋಟಿ ಉದ್ಯೋಗಗಳ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ, ಮಾಡಿದ್ರ ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ಬಿಡ್ತೀನಿ, ಮಾಡಲಿಲ್ಲ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಗೊಬ್ಬರ ಬೆಲೆ, ಅಡಿಗೆ ಬೆಲೆ, ರಾಗಿ, ಜೋಳ, ಅಕ್ಕಿ ಎಲ್ಲ ಬೆಲೆಗಳಲ್ಲಿ ಇಳಿಸಿದ್ರಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು, ಮಾಡಲಿಲ್ಲ. ಹಿಂಗೆ ಎಲ್ಲರಿಗೂ ಕೂಡ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರು ಚೆಂಪು ಕೊಟ್ಟಿದ್ದಾರೆ, ಖಾಲಿ ಚೆಂಪು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬೆಲೆ ಏರಿಕೆ ಆಯಿತು. ಬಡವರು, ಸಾಮಾನ್ಯ ಜನ, ರೈತರು ಜೀವನ ಮಾಡೋದು ಕಷ್ಟ, ಜೀವನ ಸಾಕಷ್ಟು ಕಷ್ಟ ಅಂತ ಹೇಳಿ ಬಡವರ ಕೈಗೆ, ಮಧ್ಯಮ ವರ್ಗದ ಜನರ ಕೈಗೆ ದುಡ್ಡು ಸಿಗ್ಬೇಕು, ದುಡ್ಡನ್ನು ಕೊಡಬೇಕು, ಅವರ ಕೊಟ್ಟಿರತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು, ಅದರಲ್ಲಿ ಪ್ರಮುಖವಾದಂತಹ ಭರವಸೆಗಳು 5 ಗ್ಯಾರಂಟಿಗಳು, 5 ಗ್ಯಾರಂಟಿಗಳು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ, ಎಲ್ಲ ಯೋಜನೆಗಳು ಜಾರಿಯಾಗಿದೆಯೋ ಇಲ್ಲ, ಜಾರಿಯಾಗಿದೆಯೋ ಕೈಯಲ್ಲಿ ಮಾಡ, ಎಲ್ಲ ಜಾರಿ ಮಾಡಿದ್ದೀವಿ. ನಾವು ದುಡಿದಂತೆ ನಡೆದಿದ್ದೀವಿ, ದುಡಿದಂತೆ ನಡೆದಿದ್ದೀವಿ. ಬಿಜೆಪಿ ನಮ್ಮ ಮೇಲೆ ಆರೋಪ ಮಾಡಿದ್ರು, ಈ ಯೋಜನೆಯನ್ನು ಜಾರಿ ಮಾಡಿ ಖಜಾನೆ ಖಾಲಿಯಾಗುತ್ತಿದೆ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಖಜಾನೆ ಖಾಲಿಯಾಗುತ್ತಿದೆ. ನಾನು ಹೇಳ್ತೀನಿ, ಕೂಡಲಿಗೆ
ಸುಮಾರು 600 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಅದನ್ನು ಖಾಲಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸುಮಾರು 5 ಗ್ಯಾರಂಟಿಗಾಗಿ 36,000 ಕೋಟಿ 23-24 ಖರ್ಚು ಮಾಡಿದ್ದೀವಿ. 24-25 52,900 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಸುಮಾರು 600 ಕೋಟಿ ಯೋಜನೆಗಳನ್ನ ಕೋಟಿಗೆ ಒಂದೇ ಕ್ಷೇತ್ರಕ್ಕೆ ಮಾಡಿದ್ದೀವಿ. ದುಡ್ಡಿಲ್ಲ ಮಾಡಿ ಮಾಡಕ್ಕ ಸಾಧ್ಯ ಆಗಿತ್ತ? ಖಜಾನೆ ಖಾಲಿಯಾಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. 24-25 ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳು ಸೇರಿ ಅಭಿವೃದ್ಧಿ ಕೆಲಸಗಳು ಸೇರಿ 120,000 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಇಟ್ಟಿದ್ದೇವೆ. 120,000 ಕೋಟಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಮಿಸ್ಟರ್ ನರೇಂದ್ರ ಮೋದಿಜಿ, ಮಿಸ್ಟರ್ ಅಶೋಕ, ಮಿಸ್ಟರ್ ಯಡಿಯೂರಪ್ಪ ಬಜೆಟ್ ಪುಸ್ತಕ ಉಂಟಾಗಿ ತೆಗೆದು ನೋಡ್ರಿ. ಬಜೆಟ್ ಪುಸ್ತಕ ನೋಡ್ಬೇಕು. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ, ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಈಗ ತುಕಾರಾಮ್ ಅವರು ನಾಲ್ಕು ಸಾರಿ ಎಮ್ಎಲ್ಎ ಆಗಿದ್ರೆ ಆಗ್ಬೇಕಾದ್ರೆ ಅವರು ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡಿ ಹೋಗಿದ್ರೆ 4 ಸಾರಿ ಎಮ್ಎಲ್ಎ ಆಗ್ತಿದ್ರೆ ಅವ್ರ ಕ್ಷೇತ್ರಕ್ಕೆ 3,500 ಕೋಟಿ ರೂಪಾಯಿ ಮಾಡಕ್ ಸಾಧ್ಯ ಆಗಿದ್ದ. ಯುರೋಪ ಅತ್ಯಂತ ಕ್ರಿಯಾಶೀಲ ಅಭಿವೃದ್ಧಿ ಪರವಾಗಿರ್ತಕ್ಕಂತ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅದರಿಂದ ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕಾದ್ರೆ ಇವರು ಲೋಕಸಭೆಗೆ ಹೋಗ್ಲೇಬೇಕು. ಶ್ರೀರಾಮರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ